ನಮಸ್ತೆ, ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೆಡ. ಮೊದಲಿಗೆ ಹೆಡ್ಲೈನ್ಸ್. ಪದ್ಮಶ್ರೀ ಪುರಸ್ಕೃತ ಪ್ರಖ್ಯಾತ ಸ್ಯಾಕ್ಸೋಫೋನ್ ವಾದಕ ಕದ್ರಿ ಗೋಪಾಲನಾಥ್ ವಿಧಿವಶ. ಅನಾರೋಗ್ಯದಿಂದ ಬಳಲುತ್ತಿದ್ದ ಕದ್ರಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ. ಇಂದು ಕೂಡ ಐಟಿ ಅಧಿಕಾರಿಗಳಿಂದ ಶೋಧ ಕಾರ್ಯ. ಇನ್ನು ಎರಡು ದಿನ ಐಟಿ ದಾಳಿ ನಡೆಯುವ ಸಾಧ್ಯತೆ. ನೆರೆ ಪ್ರವಾಹಕ್ಕೆ ಶೀಘ್ರದಲ್ಲೇ ಪರಿಹಾರ ನೀಡಲಾಗುತ್ತೆ, ಅದಕ್ಕಾಗಿ ನಮಗೆ ಸ್ವಲ್ಪ ಸಮಯ ಕೊಡಿ. ವಿಧಾನಸಭೆಯಲ್ಲಿ ಭೇಟಿ ಮಾಡಿದ ರೈತ ಮುಖಂಡರಿಗೆ ಸಿಎಂ ಭರವಸೆ. ಇದೀಗ ವಾರ್ತೆಗಳ ವಿವರ. ನೆರೆ ಹಾಗೂ ಬರದಿಂದ ಬೆಳೆಹಾನಿ ಮನೆ ಆಸ್ತಿ ಕಳೆದುಕೊಂಡವರಿಗೆ ಶೀಘ್ರದಲ್ಲಿ ಪರಿಹಾರ ನೀಡಲಾಗುತ್ತದೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ಭೇಟಿ ಮಾಡಿದ ರೈತ ಮುಖಂಡರಿಗೆ ಭರವಸೆ ನೀಡಿದ ಸಿಎಂ, ನೆರೆ ಮತ್ತು ಬರ ಪರಿಹಾರ ಚರ್ಚಿಸಲು ಅಧಿವೇಶನ ಕರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಬಳಿ ಖರ್ಚು ಮಾಡಲು ಹಣವಿಲ್ಲ, ನಿಮಗೆ ಸುಳ್ಳು ಭರವಸೆ ನೀಡಲಾಗದು. ಪರಿಹಾರ ಕಾರ್ಯಗಳಿಗೆ ಹಣ ಕ್ರೋಢೀಕರಣ ಕುರಿತು ಅಧಿವೇಶನದಲ್ಲಿ ಚರ್ಚೆ ಮಾಡಲಾಗುತ್ತಿದೆ, ಅದಕ್ಕಾಗಿ ಸ್ವಲ್ಪ ಸಮಯ ಕೊಡಿ. ಈ ಕುರಿತಾಗಿ ನಮಗೆ ಸಲಹೆಗಳನ್ನು ನೀಡಿ ಎಂದು ರೈತ ಮುಖಂಡರಿಗೆ ಸಿಎಂ ಹೇಳಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಮೋದಿಗಿಂತ ಹೆಚ್ಚು ವಿದೇಶ ಪ್ರವಾಸ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ. ಎಸ್, ಟೂರಿಸಂ ದಿನದಂದು ಪ್ರಧಾನಿ ಮೋದಿ ವಿಮಾನ ಹತ್ತುವ ಫೋಟೋಗಳನ್ನು ಬಳಸಿಕೊಂಡು ಕಾಂಗ್ರೆಸ್ ಟೀಕೆ ಮಾಡಿತು. ಆದರೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕು. ಮೋದಿ ಅದೇ ಕೆಲಸ ಮಾಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಸುಮ್ಮನೆ ಮೋದಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಆದರೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ನರೇಂದ್ರ ಮೋದಿಗಿಂತ ಹೆಚ್ಚು ವಿದೇಶ ಪ್ರವಾಸ ಕೈಗೊಂಡಿದ್ದರು ಎಂದು ಹೇಳಿದ್ದಾರೆ. ಶುಕ್ರವಾರದಂದು ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬೆಳಗ್ಗೆ 9 ಗಂಟೆಗೆ ವಿಧಾನಸೌಧದ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಕಚೇರಿಯಲ್ಲಿ ನಡೆದಿದೆ. ಶಾಸಕಾಂಗ ಸಭೆಯಲ್ಲಿ ವಿಧಾನಸಭೆ ಅಧಿವೇಶನವನ್ನ 10 ದಿನಗಳಿಗೆ ವಿಸ್ತರಿಸಬೇಕು. ನೆರೆ ಹಾಗೂ ಬರ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆಗೆ ಅವಕಾಶ ನೀಡಬೇಕು. ಪ್ರತಿಪಕ್ಷಗಳನ್ನು ಹತ್ತಿಕ್ಕಿ ಸೀಮಿತ ಅಧಿವೇಶನ ನಡೆಸುವ ನಿಲುವನ್ನ ಖಂಡಿಸುವ ಹಾಗೂ ಸದನದಲ್ಲಿ ಈ ಸಂಬಂಧ ಹೋರಾಟ ನಡೆಸುವ ವಿಚಾರವಾಗಿ ಚರ್ಚೆ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಸಭೆಯಲ್ಲಿ ಉಪಸ್ಥಿತರಿರುವಂತೆ ಸೂಚಿಸಲಾಗಿದ್ದು, ವಿಧಾನಮಂಡಲ ಅಧಿವೇಶನದ ಕರೆದಿರುವ ಸರ್ಕಾರದ ಕ್ರಮವನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಮಂಡಿಸಬಹುದು ಎನ್ನುವುದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧರಿಸಲು ತೀರ್ಮಾನಿಸಲಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಅವರ 52ನೇ ಜನ್ಮ ದಿನಾಚರಣೆಯನ್ನ ಶಾಸಕರ ಅಭಿಮಾನಿಗಳು ಕೇಕ್ ಅನ್ನು ಕಟ್ ಮಾಡುವ ಮುಖಾಂತರ ಜನ್ಮ ದಿನಾಚರಣೆಯನ್ನ ಆಚರಿಸಿದರು. ಜನ್ಮದಿನಾಚರಣೆಯ ಪ್ರಯುಕ್ತ ಶಾಂತಿ ಸಾಗರ್ ಆಸ್ಪತ್ರೆ ಹಾಗೂ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀಕಾಂತ್ ಕೊಡಿಗನೂರ್ ಮಾತನಾಡಿ, ನಂತರ 100 ಜನರು ಉಚಿತ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಜಟ್ಟಪ್ಪ ರವಳಿ, ಶ್ರೀಕಾಂತ್ ಕೊಡಗನೂರ್, ಇಲಿಯಾಸ್ ಬೋರಾಣಿ, ಕಲ್ಲನ್ಗೌಡ ಬಿರಾದರ್, ಸತರ್ ಭಗವಾನ್, ಡಾಕ್ಟರ್ ನಂದ, ಡಾಕ್ಟರ್ ಕುಳ್ಕೇರ್, ಡಾಕ್ಟರ್ ರಾಠೋಡ್, ಮಲ್ಲು ದೊಡ್ಡಮನಿ ಉಪಸ್ಥಿತರಿದ್ದರು. ನಮಸ್ಕಾರ, ಸನ್ಮಾನ್ಯ ಶ್ರೀ ಯಶವಂತರಾಯ್ ಸರ್ ಅವ್ರದ್ದು 52ನೇ ಹುಟ್ಟಿದಬ್ಬದ ಕಾರ್ಯಕ್ರಮಕ್ಕೋಸ್ಕರ ನಾವು ಇಲ್ಲಿ ಮೆಡಿಕಲ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ADD ಫೌಂಡೇಶನ್, ಆಚಾರ್ಯ ಶ್ರೀ ಶಾಂತಿ ಸಾಗರ್ ಫೌಂಡೇಶನ್, ಸಾಗರ್ ಹಾಸ್ಪಿಟ್ಲು ಮತ್ತು ಅನುಗ್ರಹ ಹಾಸ್ಪಿಟ್ಲು, ಈ 4 ಸಹಯೋಗದೊಂದಿಗೆ ನಾವು ಹೃದಯ ಮತ್ತು ಕಣ್ಣು ಇದನ್ನು ಮೇನ್ ಆಗಿ ಇಟ್ಕೊಂಡು ಎಲ್ಲ ಜನಗಳಿಗೆ ಅದಕ್ಕೆ ಅವಶ್ಯಕತೆ ಇರುವಂಥ ಟೆಸ್ಟ್ಗಳನ್ನ ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಕಣ್ಣಿನಲ್ಲಿ ಹೇಳಲಿಕ್ಕೆ ಹೋದರೆ ಕಣ್ಣಡಕಗಳು ಮತ್ತು ಬೇಕಾಗಿರುವಂಥವರಿಗೆ ಆಪರೇಷನ್ ಮಾಡೋ ವ್ಯವಸ್ಥೆನ ಅನುಗ್ರಹ ಹಾಸ್ಪಿಟ್ಲ್ ಮಾಡಿದೆ. ಹೃದಯಕ್ಕೆ ಸಂಬಂಧಪಟ್ಟಂತೆ ECG ಮತ್ತು ECOನ ಸಾಗರ್ ಹಾಸ್ಪಿಟ್ಲ್ ಮಾಡಿದೆ. ಯಾವ ಚಿಕ್ಕ ಮಕ್ಕಳು ನೀವು ಈಗ ತಾನೇ ನೋಡಿರ್ಬೋದು, 5 ಮಗು, 8 ಮಕ್ಕಳುಗಳಿಗೆಲ್ಲ ಹೃದಯದಲ್ಲಿ ಒಂದು ತೂತಗಳ ಆಗಿರುವಂಥದ್ದಿದೆ. ಆ ಮಕ್ಕಳುಗಳಿಗೆ ಏನು ಬೇಕೋ ಅದರ ಅವಶ್ಯಕತೆಯನ್ನು ಬೆಂಗಳೂರು ಹಾಸ್ಪಿಟಲ್ ಸಾಗರ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಮುಂದಿನ ವ್ಯವಸ್ಥೆನ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ 36ನೇ ವೇದಾಂತ ಪರಿಷತ್ ನಿಮಿತ್ತವಾಗಿ
ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳಿಂದ ಮುಕ್ತ ಪುರುಷರ ಒನಲು ಬೆಳಕಿನ ಕಬ್ಬಡಿ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದಲ್ಲಿ 36ನೇ ವೇದಾಂತ ಪರಿಷತ್ ನಿಯಮಿತವಾಗಿ ಮತ್ತು ಬ್ಲೂ ಫೈರ್ ಗ್ರೂಪ್ ಹಾರೋಗೆರೆ ಇವರ ಆಶ್ರಯದಲ್ಲಿ ಬೆಳಗಾವಿಯ ಕಬಡ್ಡಿ ಅಮೋಚರ್ ಅಸೋಸಿಯೇಷನ್ ಇವರ ಅನುಮತಿಯೊಂದಿಗೆ 5ನೇ ಬಾರಿಗೆ ಮುಕ್ತ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಪರಮ ಪೂಜ್ಯ ನಡೆದಾಡುವ ದೇವರು ಎಂದೇ ಕರೆಸಿಕೊಳ್ಳುವ ಇಂಚಲಮಠದ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶ್ರೀಗಳು ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಮನುಷ್ಯನ ಶರೀರ ಆರೋಗ್ಯವಾಗಿ ಇರಬೇಕೆಂದರೆ ಕ್ರೀಡೆ ಬಹಳ ಮುಖ್ಯ. ಮನಸ್ಸು, ಶರೀರ ಮತ್ತು ಇಂದ್ರಿಯಗಳು ಸುಂದರವಾಗಿರಬೇಕೆಂದರೆ ಜೀವನದಲ್ಲಿ ಕ್ರೀಡೆ ತುಂಬಾ ಮಹತ್ವದಾಗಿದೆ ಮತ್ತು ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಕ್ರೀಡೆ ಎನ್ನುವುದು ಅಳವಡಿಸಿಕೊಂಡರೆ ಅವರ ಜೀವನ ಬಹಳ ಸುಂದರವಾಗಿರುತ್ತದೆ ಎಂದು ಹೇಳಿದರು. ಮನುಷ್ಯನಿಗೆ ಎಲ್ಲ ಸಿರಿ ಸಂಪತ್ತುಗಳಿಗಿಂತಲೂ ಶರೀರ ಸಂಪತ್ತು ತುಂಬಾ ಮುಖ್ಯ. ಅದನ್ನ ಚೆನ್ನಾಗಿ ಕಾಪಾಡಿಕೊಂಡು ಹೋಗಬೇಕೆಂದು ಶ್ರೀಗಳು ಹೇಳಿದರು. ರಾಜಕೀಯ ಯುವದುರಣ ಸಮಾಜ ಸೇವಕ ಮಹೇಂದ್ರ ತಮ್ಮನವರವರು ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಕ್ರೀಡೆಗೆ ಸತತವಾಗಿ 5 ಬಾರಿ ಸಹಾಯ ಮತ್ತು ಸಹಕಾರ ನೀಡುತ್ತಾ ಮಹೇಂದ್ರ ತಮ್ಮನವರು ಅವರು ಬಂದಿರುತ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ವ್ಯವಸ್ಥಾಪಕರಾಗಿದ್ದ ಬಾಬುರಾವ್ ನಡುಗೋಣಿಯವರು ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಈ ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಹೊರ ರಾಜ್ಯದಿಂದ ಬಂದಂತಹ 10 ತಂಡಗಳು ಭಾಗಿಯಾಗಿದ್ವು. ಒಟ್ಟು 24 ತಂಡಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದವು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಸನ್ಮಾನಿತರಾದ ಮಲ್ಲಿಕಾರ್ಜುನ್, ಬಾಲಬಂಡಿ ಡಿವೈಎಸ್ಪಿ, ಹಾವೇರಿ ಕುಮಾರ್ ಹಿತ್ತಲ್ಮಣಿ ಪಿಎಸ್ಐ, ಹಾರೋಗೆರೆ ಪೊಲೀಸ್ ಠಾಣೆಯ ಭೀಮಾ ಸಾತ್ನವರ್ ಪಿಎಸ್ಐ, ಹುಬ್ಬಳ್ಳಿ ಶಹರ ಠಾಣಾ ಸಿದ್ದುಹುಳಿ ಎಸಿ, ಜಮಖಂಡಿ ಪ್ರಭಾಕರ್ ಧರ್ಮಟ್ಟಿ ಪಿಎಸ್ಐ ಬಾಗಲಕೋಟೆ, ಶ್ರೀಕಾಂತ್ ಕಾಂಬ್ಳೆ ಲೋಕಾಯುಕ್ತ ಸಿಪಿಐ ಬಾಗಲಕೋಟೆ, ಕುಮಾರ್ ಹಾಟ್ಕರ್ ಪಿಎಸ್ಐ ಇಳಕಲ್, ಇನ್ನು ಮುಂತಾದ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಈ ಪಂದ್ಯದಲ್ಲಿ ಗೆದ್ದವರಿಗೆ ಜೈ ಜವಾನ್ ಎಂಟರ್ಪ್ರೈಸಸ್ ಅವರಿಂದ ಜೈ ಜವಾನ್ ಎಂಟರ್ಪ್ರೈಸಸ್ ಆಗಿದೆ. ಕೂಡ ಎಲ್ಲ ಕಬಡ್ಡಿಯ ಎಲ್ಲ ಕ್ರೀಡೆಗಳನ್ನ ಕೂಡ ಮನೆಯಲ್ಲಿ ಕುಳಿತು ಟಿವಿಯಲ್ಲಿ ನೋಡಬಹುದು. ಬಾಬುರಾವ್ ನಡೋಣಿ ಅವರು ತಮ್ಮ ಎಲ್ಲ ಬಳಗದವರ ಜೊತೆಗೇನೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹಳ ಪರಿಸರ ಎಲ್ಲವನ್ನ ವ್ಯವಸ್ಥಿತವಾಗಿ ಕುಳಿತು ನೋಡಲಿಕ್ಕೆ ಗ್ಯಾಲರಿ ಅಂತಾಗಲಿ ಈ ಒಂದು ಪುರಸಭೆಯಲ್ಲಿ ಮ್ಯಾಟಿನ ವ್ಯವಸ್ಥೆ ಎಲ್ಲವನ್ನ ಮಾಡಿ ಎಲ್ಲರಿಗೂ ಬಂದಂತ ಎಲ್ಲಾ ತಂಡಗಳಿಗೂ ಇವತ್ತಿನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ. ನಮ್ಮ ದೇಶೀಯ ಅಪ್ಪಟ ಆಟ ಇದು ಕಬಡ್ಡಿ ಪಂದ್ಯಾವಳಿ. ನಮ್ಮ ದೇಶಕ್ಕೆ ತ್ರಿಕರಣಗಳಿವು, ಮನಸ್ಸು, ಶರೀರ, ಇಂದ್ರಿಯಗಳು, ಇವೆಲ್ಲವೂ ಕೂಡ ಸ್ಫುಟವಾಗಿ ಸುಂದರವಾಗಿ ಉಳಿಯಬೇಕಾದ್ರೆ ಕ್ರೀಡೆ ಅನ್ನೋದು ಬಹಳ ಮಹತ್ವದ್ದು. ಇದನ್ನ ನಾವು ನಮ್ಮ ಜೀವನದಲ್ಲಿ ನಾವು ವಿದ್ಯಾರ್ಥಿಯ ದಶೆಯಲ್ಲಿ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದ್ರೆ ಶರೀರ ಸುಂದರವಾಗಿ ಉಳಿತದೆ. ಆದ್ದರಿಂದ ವಿದ್ಯಾರ್ಥಿಗಳು ಇವತ್ತು ಕಬಡ್ಡಿ, ಇದು ರಾಷ್ಟ್ರ ಮಟ್ಟದ ಕಬಡ್ಡಿ ಅಲ್ಲ, ರಾಷ್ಟ್ರ ಮಟ್ಟದ ಕಬಡ್ಡಿಯನ್ನು ಆಡ್ಲಿಕ್ಕೆ ಇದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ಕಬಡ್ಡಿ ಬಹಳ ಶ್ರೇಷ್ಠವಾದದ್ದಿದೆ, ಶರೀರಕ್ಕೆ ಬಹಳ ಆರೋಗ್ಯ ಕೊಡ್ತದೆ, ಶರೀರಕ್ಕೆ ಬಹಳ ದೃಷ್ಟಿಯಿಂದ ಆರೋಗ್ಯ ಕೊಡ್ತದೆ. ಇದನ್ನು ನೀವು ವಿದ್ಯಾರ್ಥಿಗಳು ಚೆನ್ನಾಗಿ ತಾಲೀಮ್ ಮಾಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಮಾಡೋದ್ರಿಂದ ನಿಮಗೆ ಒಂದು ರೀತಿಯಿಂದ ಬಹಳ ಶ್ರೇಷ್ಠವಾದಂಥದ್ದ ಪ್ರಾಪ್ತಿಯಾಗ್ತದೆ. ಅದನ್ನು ಅನುಸರಿಸಿ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಶರೀರವನ್ನು, ಮನಸ್ಸನ್ನು, ಇಂದ್ರಿಯಾದಿಗಳನ್ನು ಸ್ಫುಟವಾಗಿಟ್ಟುಕೊಳ್ಳ್ರಿ. ಅದು ಯಾಕಂದರೆ ಮನುಷ್ಯನಿಗೆ ಬೇಕಾಗಿದ್ದು ಎಲ್ಲ ಸಂಪತ್ತುಗಳಿಗಿಂತಲೂ ಶರೀರ ಸಂಪತ್ತು ಬಹಳ ಶ್ರೇಷ್ಠ. ಎಲ್ಲ ಸಂಪತ್ತುಗಳಿಗಿಂತಲೂ ಧನ, ಕಣಕ, ವಸ್ತ್ರ, ವಾಹನ ಎಲ್ಲ ಏನೇನು ಸಂಪತ್ತು ಅದಾವಲ್ಲ, ಈ ಎಲ್ಲ ಸಂಪತ್ತುಗಳು ಆ ಶರೀರ ಸಂಪತ್ತನ್ನು ಮುಂದೆ ಏನೂ ಅಲ್ಲ ಇವು. ಆದ್ದರಿಂದ ಶರೀರ ಸಂಪತ್ತನ್ನು ಇಟ್ಕೊಳ್ರಿ. ಛಾತ್ರ ಸಂತಾನಶ್ರೀ ಕ್ಷೇತ್ರಾದಿ ದೇವತೆ
ಸದ್ಗುರು ಚರಣ ಬಸವೇಂದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಯಾವ ಕಬಡ್ಡಿಯ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಒಂದು ಆಟವನ್ನು ಪ್ರದರ್ಶನ ಮಾಡತಕ್ಕಂಥ ಎಲ್ಲ ಕಬಡ್ಡಿ ವಿದ್ಯಾರ್ಥಿಗಳಿಗೆ ಆ ಜಗದ್ಗುರು ಚನ್ನಬಸವೇಂದ್ರರು ಶ್ರೇಷ್ಠವಾದಂಥ ಶ್ರೇಣಿಯಲ್ಲಿ ಅವರು ಮುಂದುವರಿಯುವಂತೆ ಆಶೀರ್ವದಿಸಲಿ. ಯಾವಾಗಲೂ ಕೂಡ ಮನುಷ್ಯ ತನ್ನ ಶರೀರ, ತನ್ನ ಮನಸ್ಸು, ತನ್ನ ಇಂದ್ರಿಯಾದಿಗಳನ್ನು ಪವಿತ್ರವಾಗಿ ಪರಿಶುದ್ಧವಾಗಿ ಆರೋಗ್ಯಕರವಾಗಿ ಉಳಿಯಬೇಕಾದರೆ ಕ್ರೀಡಾ ಬಹಳ ಮಹತ್ವದ್ದು. ಕ್ರೀಡೆ ಬಹಳ ಶ್ರೇಷ್ಠವಾದದ್ದು. ಅದನ್ನು ಕ್ರೀಡೆಯಲ್ಲಿ ನಾವು ಪಾಲ್ಗೊಂಡು ತನ್ಮೂಲಕವಾಗಿ ಶರೀರವನ್ನು ಆರೋಗ್ಯಕರವಾಗಿಟ್ಟುಕೊಳ್ಬೇಕು. ಶರೀರ ಆರೋಗ್ಯದ ಜೊತೆಗೆ ಮನಸ್ಸು ಕೂಡ ಪರಿಶುದ್ಧವಾಗುತ್ತದೆ. ಯಾಕೆ ನಾವು ಶರೀರಾದಿಗಳನ್ನು ಐಎಂಎ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಮನ್ಸೂರ್ ಖಾನ್ಗೆ ಬಿಗ್ ಶಾಕ್ ಎದುರಾಗಿದ್ದು ಐಎಂಎ ಸಂಸ್ಥೆಗೆ ಸೇರಿದ ಆಸ್ತಿ ಮುಟ್ಟುಗೋಲುಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಐಎಂಎ ಸಂಸ್ಥೆಗೆ ಸೇರಿದ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ರಾಜ್ಯ ಸರ್ಕಾರ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿನ ಠೇವಣಿದಾರರ ಹಿತರಕ್ಷಣೆ ಕಾಯ್ದೆ 2004 ಅನುಸಾರ ಸಕ್ಷೇಮ ಪ್ರಾಧಿಕಾರ ನೇಮಕ ಮಾಡಿತು. ಈ ಸರ್ಕಾರಿ ಆದೇಶ ರದ್ದು ಮಾಡುವಂತೆ ಕೋರಿ ಐಎಂಎ ಕಂಪನಿ ಮುಖ್ಯಸ್ಥ ಮೊಹಮ್ಮದ್ ಮನ್ಸೂರ್ ಖಾನ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡ ಆರ್ ಎಲ್ ಜಾಲಪ್ಪ ಒಡೆತನದ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮೇಲೆ ದಾಳಿ ನಡೆಸಿದ ಐಟಿ ಅಧಿಕಾರಿಗಳು ತಡರಾತ್ರಿಯವರೆಗೂ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರದ ಟಮಕದಲ್ಲಿರುವ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಮೇಲೆ ಐಟಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ದು ತಡರಾತ್ರಿ 12:30 ಪರಿಶೀಲನೆ ನಡೆಸಿದ್ದಾರೆ. ನಂತರ 6 ಐಟಿ ಅಧಿಕಾರಿಗಳ ತಂಡ ಮನೆಗೆ ಹೊರಟಿತು. 4 ಅಧಿಕಾರಿಗಳು ಮನೆಯಲ್ಲೇ ಇದ್ದು ಇಂದು ಕೂಡ ಪರಿಶೀಲನೆ ನಡೆಸಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ನಿವಾಸದಲ್ಲಿಯೂ ತಡರಾತ್ರಿವರೆಗೂ ಐಟಿ ವಿಚಾರಣೆ ನಡೆದಿದ್ದು ಇಂದು ಕೂಡ ವಿಚಾರಣೆ ನಡೆಯಲಿದೆ ಎನ್ನಲಾಗ್ತಿದೆ. ಇದುವರೆಗೆ ನಮ್ಮ ಮೆಟ್ರೋ ಹಾಗೂ ಬಿಎಂಟಿಸಿ ಬಸ್ಗಳಲ್ಲಿ ಸಂಚಾರ ಮಾಡಲು 2 ಕಾರ್ಡ್ಗಳನ್ನು ಬಳಕೆ ಮಾಡಲಾಗುತ್ತಿತ್ತು. ಇಂತಹ 2 ಕಾರ್ಡ್ಗಳನ್ನು ಬದಲಾಗಿ ಒಂದೇ ಕಾರ್ಡ್ ಬಳಕೆ ಮಾಡಲು ಮುಂದಾಗಿದೆ. ಜನವರಿ 1, 2020 ಇದು ಪ್ರಾಯೋಗಿಕವಾಗಿ ಜಾರಿಗೆ ಬರಲಿದೆ. ಈ ಮೂಲಕ ಮೆಟ್ರೋ ಬಸ್ ಸಂಚಾರ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ನೀಡಿದೆ. ಎಸ್, ನಮ್ಮ ಮೆಟ್ರೋ ರೈಲು ಮತ್ತು ಬಿಎಂಟಿಸಿ ಬಸ್ಗಳಿಗೆ ಒಂದೇ ಕಾರ್ಡ್ ಬಳಕೆಯನ್ನು ಜನವರಿ 1 ತಾತ್ಕಾಲಿಕವಾಗಿ ಅನುಷ್ಠಾನಗೊಳಿಸಲು ಬೆಂಗಳೂರು ಮೆಟ್ರೋ ರೈಲು ನಿಗಮ ಮುಂದಾಗಿದೆ. ಈ ಮೂಲಕ ಬೆಂಗಳೂರು ನಗರ ಸಂಚಾರಿ ಪ್ರಯಾಣಿಕರಿಗೆ ಒಂದೇ ಬಳಕೆಯ ಕಾರ್ಡ್ ಜನವರಿ 1, 2020 ಸಿಗಲಿದೆ. ಅಂದಹಾಗೆ ನಮ್ಮ ಮೆಟ್ರೋದ ಮೊದಲನೇ ಹಂತದಲ್ಲಿ ನಿಲ್ದಾಣಗಳಲ್ಲಿ ಈ ಪ್ರಾಯೋಗಿಕ ಬಳಕೆಯನ್ನು ಪ್ರಾರಂಭಿಸುತ್ತಿದ್ದು ಇದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ಭಾರತ್ ಎಲೆಕ್ಟ್ರಾನಿಕ್ ಕಂಪನಿ ಹಾಗೂ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಅಡ್ವಾನ್ಸ್ಡ್ ಕಂಪ್ಯೂಟರಿಂಗ್ ಜೊತೆಗೆ ಬಿಎಂಆರ್ಸಿಎಲ್ ಮಾತುಕತೆ ನಡೆಸಿದೆ. ಪದ್ಮಶ್ರೀ ಪುರಸ್ಕೃತ ಪ್ರಖ್ಯಾತ ಸ್ಯಾಕ್ಸೋಫೋನ್ ವಾದಕ ಕದ್ರಿ ಗೋಪಾಲನಾಥ್ ಅನಾರೋಗ್ಯದಿಂದ ಬಳಲುತ್ತಿದ್ದು ಶುಕ್ರವಾರದಂದು ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಕದ್ರಿ ಗೋಪಾಲನಾಥ್ ಅವರಿಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆ ಉಸಿರೆಳೆದಿದ್ದಾರೆ. ಪತ್ನಿ ಮತ್ತು ಪುತ್ರ ಸಂಗೀತ ನಿರ್ದೇಶಕ ಮಣಿಕಾಂತ್ ಕದ್ರಿ ಸೇರಿದಂತೆ ಅಪಾರ ಬಂಧುಗಳನ್ನು ಅಗಲಿದ್ದಾರೆ. ಮಂಗಳೂರು ಪದ್ವಿನಂಗಡಿ ಮನೆಯಲ್ಲಿ ಇಂದು ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. 1948 ಡಿಸೆಂಬರ್ 11 ಜನಿಸಿದ ಕದ್ರಿ ಗೋಪಾಲನಾಥ್ ವಿದೇಶ ವಾದ್ಯವನ್ನು ಸಂಪೂರ್ಣವಾಗಿ ತನ್ನದಾಗಿಸಿಕೊಂಡು ಅದಕ್ಕೆ ಭಾರತೀಯ ಸಂಗೀತವನ್ನು ಕರಗತ ಮಾಡಿಸಿದವರಲ್ಲಿ ಪ್ರಮುಖರಾಗಿದ್ದರು. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ಇಲಾಖೆ ದಾಳಿ ನಡೆಸಿದ್ದು ಇಂದು ಕೂಡ ಇಬ್ಬರ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಪ್ರಮುಖ ದಾಖಲೆಗಳನ್ನು ಪತ್ತೆ ಹಚ್ಚಿದ್ದಾರೆ ಎನ್ನಲಾಗಿದೆ. ಇನ್ನು 2 ಐಟಿ ದಾಳಿ ನಡೆಯುವ ಸಾಧ್ಯತೆ ಇದೆ ಎಂದು ಉನ್ನತ ಮೂಲಗಳು ಮಾಹಿತಿ ಲಭಿಸಿವೆ.
ಎಸ್, ಇವೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವರ ಅಣ್ಣನ ಮಗ ಆನಂದ್ ಅವರು ಬರೆದಿದ್ದಾರೆ ಎನ್ನಲಾಗಿರುವ ಡೈರಿ ಒಂದನ್ನ ಐಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದು, ಇದರಲ್ಲಿ ತಮ್ಮ ಒಡೆತನದ ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೀಟು ನೀಡುವ ವೇಳೆ ಆಡಳಿತ ಮಂಡಳಿಗೆ ಇದ್ದ ಸೀಟುಗಳನ್ನ ನೀಡುವ ವೇಳೆ ಕೋಟ್ಯಾಂತರ ಹಣವನ್ನ ಪಡೆದುಕೊಂಡಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಆನಂದ್ ಯಾರಿಂದ ಎಷ್ಟು ಹಣ ಬಂದಿದೆ, ಎಷ್ಟು ಹಣ ಬರಬೇಕಾಗಿದೆ ಅನ್ನೋದನ್ನ ಬರೆದುಕೊಂಡಿದ್ದಾರೆ ಎನ್ನಲಾಗ್ತಿದೆ. ಇದೇ ಡೈರಿಯನ್ನ ಆಧಾರವಾಗಿಟ್ಟುಕೊಂಡು ಇಂದು ಆನಂದ್ ಅವರನ್ನ ಐಟಿ ದಾಳಿಗಳು ಪ್ರಶ್ನೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಉಪಾಧ್ಯಕ್ಷ ವೆಂಕಯ್ಯ ನಾಯ್ಡು ಅಕ್ಟೋಬರ್ 10ರಂದು ಕೊಮೊರಸ್ನ ಮೊರೊನೆಗೆ ಆಗಮಿಸಿದರು. ಆಫ್ರಿಕಾದ ಖಂಡದೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧವನ್ನು ತೀವ್ರಗೊಳಿಸುವ ಉದ್ದೇಶದಿಂದ ಅವರು ಕೊಮೊರಸ್ ಮತ್ತು ಸಿಯೆರಾ ಲಿಯೋನ್ ಒಕ್ಕೂಟಕ್ಕೆ 5 ದಿನಗಳ ಭೇಟಿ ನೀಡಿದ್ದಾರೆ. ಅಕ್ಟೋಬರ್ 10ರಂದು ಕೊಮೊರೊಸ್ನ ಮೊರಿನಿಯಲ್ಲಿ ಭಾರತೀಯ ವಲಸಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಉಪಾಧ್ಯಕ್ಷ ಎಂ ಕೆ ನಾಯ್ಡು, ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನ ಜೀವಂತವಾಗಿರಿಸಲಾಗಿದೆ ಮತ್ತು ಭಾರತೀಯ ಹಬ್ಬಗಳನ್ನು ಹೆಚ್ಚಿನ ಸಮುದಾಯವು ಇಡೀ ಸಮುದಾಯದಿಂದ ಆಚರಿಸಲಾಗುತ್ತದೆ ಎಂದು ತಿಳಿದಾಗ ಸಂತೋಷವಾಗುತ್ತದೆ. ನನಗೆ ಸಂತೋಷವಾಗಿದೆ. ಭಾರತೀಯ ವಲಸೆಗಾರರು ಶಾಂತಿಪ್ರಿಯ ಸಮುದಾಯ ಎಂಬ ಖ್ಯಾತಿಯನ್ನ ಹೊಂದಿದ್ದಾರೆ ಎಂದು ನಾಯ್ಡು ಹೇಳಿದರು. In various fields, including social and economic. Some of you have attained positions of excellence in your respective professions. I am extremely happy to note that you are providing leadership in various sectors. I would like to compliment and congratulate all of you for this achievement. I am happy to know that the Indian cultural heritage has been kept alive by you and the most Indian festivals are celebrated by the entire community. I am happy that the Indian community enjoys a reputation of being a peace-loving community and has been able to assimilate well with the... ಅಕ್ಟೋಬರ್ 10ರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಬುದ್ಧಿಜೀವಿಗಳ ಮತ್ತು ವೃತ್ತಿಪರರ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾಗವಹಿಸಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಪಿಯೂಷ್ ಗೋಯಲ್, ನೀವು ಎಲ್ಲರ ಅಭಿವೃದ್ಧಿಯ ಬಗ್ಗೆ ಯೋಚಿಸುತ್ತಿರುವುದು ನಿಜಕ್ಕೂ ನಮ್ಮೆಲ್ಲರಿಗೆ ಸಂತೋಷದ ವಿಷಯವಾಗಿದೆ. ರಾಷ್ಟ್ರದ ನೀವೆಲ್ಲರೂ ನಿಮ್ಮ ಸಮಯವನ್ನ ನೀಡಿ ಮನ್ನಣೆಗೆ ಅರ್ಹರು ಮತ್ತು ಕೈಗಾರಿಕೆಗಳಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಚಿಂತಿಸಿ ಎಂದು ಅವರು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ರೋಲ್ ಮಾಡಲ್ ಬಂತೆ, ಮೆಟ್ರೋ ಕಾಟಿಕಲ್ कि एग्जिस्टिंग इंफ्रास्ट्रक्चर क्या यूज़ हो सकता है, एडिशनल मिनिमम क्या करने से लोगों को सेवा मिल सकती है. तो हम सब के लिए आनंद की बात है कि आप सब चिंता करते हैं, आप सब एसोसिएशन में इन्वॉल्व होने के नाते बाकियों की भी चिंता करते हैं. आखिर एक प्रकार से इंडस्ट्री एसोसिएशन का काम कोई सरल नहीं होता है, लेना नहीं देना, हमको गाली खानी पड़ती है सबकी मेंबर्स की. जब भी आप इंडस्ट्री एसोसिएशन चलाते हो, मैंने खुद भी अनुभव किया है कि भाई मेरी वजह से तुम्हें प्रॉब्लम नहीं है, लेकिन वो एसोसिएशन की मीटिंग में ऑफिस बेरर्स को गाली गलौज बहुत मिल जाती है, तुमने ये टेकअप नहीं किया, तुमने ये काम नहीं किया, वो नहीं किया, फिर भी आप लोग लगे रहते हैं. इसके लिए वास्तव में हम सब की तरफ से आप सबका धन्यवाद. यू ऑल डिजर्व क्रेडिट फॉर गिविंग योर टाइम एंड worry about what is happening in India. This Sperling Urban Infrastructure Company ಗೆ ಭೂ ಪರಿವರ್ತನೆ ಆದೇಶ ಮತ್ತು ನೋಂದಣಿ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಖಾತಾ ನೋಂದಣಿ ಮಾಡಿಕೊಟ್ಟ 3 ಅಧಿಕಾರಿಗಳನ್ನ ಬಿಬಿಎಂಪಿ ಆಯುಕ್ತರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಬೆಳೆಂದೂರು ಕೆರೆಯಲ್ಲಿನ ನೊರೆ ಸಮಸ್ಯೆ ಇಡೀ ವಿಶ್ವವೇ ಬೆಂಗಳೂರಿನ ಕಡೆ ತಿರುಗಿ ನೋಡುವಂತೆ ಮಾಡಿತು. ಇಂತಹ ಕೆರೆ ಸಮೀಪದಲ್ಲಿನ ಭೂಮಿಯನ್ನ ಅಕ್ರಮವಾಗಿ ದಿ ಸ್ಪರ್ಲಿಂಗ್ ಹರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಬಿಬಿಎಂಪಿಯ 3 ಅಧಿಕಾರಿಗಳಾದ ಕಂದಾಯ ಅಧಿಕಾರಿ ಕೆಂಪರಂಗಯ್ಯ, ಸಹಾಯಕ ಕಂದಾಯ ಅಧಿಕಾರಿ ದೊಡ್ಡ ಶ್ಯಾಮಾಚಾರಿ ಮತ್ತು ಕಂದಾಯ ಪರಿವೀಕ್ಷಕ ಲೋಕೇಶ್ ಬಾರು ಸೇರಿ ಖಾತಾ ಮಾಡಿಕೊಂಡಿದ್ದರು. ಈ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ಬಿಬಿಎಂಪಿ ಉಪ ಆಯುಕ್ತರು ಸೂಕ್ತ ದಾಖಲೆಗಳು ಲಭ್ಯವಿಲ್ಲದೆ ಇದ್ರು. ಕಂದಾಯ ಪರಿವೀಕ್ಷಕ ಲೋಕೇಶ್ ಬಾಬು ಮೇಲಾಧಿಕಾರಿ ದಿ ಸ್ಪರ್ಲಿಂಗ್ ಹರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಖಾತೆ ಮಾಡಿಕೊಡಲು ಸಲ್ಲಿಸಿದರು. ಇಂತಹ ಜಾಗವನ್ನು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸದೆ ಸಹಾಯಕ ಕಂದಾಯ ಅಧಿಕಾರಿ ದೊಡ್ಡ ಶ್ಯಾಮಾಚಾರಿ ಅವರು ಕಂದಾಯ ಅಧಿಕಾರಿ ಕೆಂಪರಂಗಯ್ಯ ಅವರಿಗೆ ಸಲ್ಲಿಸಿದರು. ಇದ್ಯಾವುದನ್ನ ಪರಿಶೀಲನೆ ನಡೆಸದೆ ಕಂದಾಯ ಅಧಿಕಾರಿ ಕೆಂಪರಂಗಯ್ಯ ಅಧಿಕಾರಿಗಳು ಸಲ್ಲಿಸಿದ ದಿ ಸ್ಪರ್ಲಿಂಗ್ ಹರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ ಬೆಳಂದೂರು ಖಾನೆ ಗ್ರಾಮದಲ್ಲಿನ ಒಟ್ಟು 32 ಎಕರೆ 27 ಗುಂಟೆ ಜಮೀನನ್ನ ಖಾತೆ ಮಾಡಿಕೊಂಡಿದ್ರು. ಇದೆಲ್ಲ ಅಕ್ರಮವಾಗಿದೆ ಎಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಅಕ್ರಮವೆಸಗಿದ 3 ಅಧಿಕಾರಿಗಳನ್ನು ಬಿಬಿಎಂಪಿ ಉಪ ಆಯುಕ್ತರು ಅಮಾನತುಗೊಳಿಸಿದ್ದಾರೆ. ಈ ಮೂಲತಃ ತಪ್ಪು ಎಸಗಿದ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಶೀ ಜಿನ್ಪಿಂಗ್ ನಡುವಿನ 2ನೇ ಅನೌಪಚಾರಿಕ ಸಭೆ ಅಕ್ಟೋಬರ್ 11ರಂದು ತಮಿಳುನಾಡಿನ ಮಮಲಾಪುರದಲ್ಲಿ ಪ್ರಾರಂಭವಾಗಲಿದೆ.
ಇವಿಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ. ಇವಿಷ್ಟು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.